ಗಾಯ್ಸ್. ಓಹೋ, ಬಾರೋ, ಅಪರೂಪದ ಮುಳ್ಳಂದಿ ಬಾಬಾ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಏನಂದ್ರೆ ಏನಾರು ಒಂದ್ ಇರುತ್ತೆ ಅಂತಲ್ಲ. ಬಟ್ ಇವಾಗ ಮೇನ್ ಮ್ಯಾಟರ್ ಅಂದ್ರೆ ನಮ್ಮ ಟೆಂಡರ್ ಚಿಕನ್ ಇಂದಾನೆ ಚಿಕನ್ ತಂದು ಹೋಗ್ತಾರೆ. ಒಂದು ಇಂಡಿಯನ್ ಖಾನಾ ಅಂತ ಹೋಟ್ಲ್ ಇದೆ, ಅನ್ಲಿಮಿಟೆಡ್ 370 ಕಾಂಬೋ ಆಫರ್ ಬೇಜಾನ್ ಇರುತ್ತೆ. ಇವ್ರ ಅನ್ಲಿಮಿಟೆಡ್, ಸಾರಿ ಅನ್ಲಿಮಿಟೆಡ್ ಮಿಸ್ ಆಗಿಬಿಟ್ಟೆ. ಇವರೆಲ್ಲ ತಿನ್ಕೊ ಬಂದಿದ್ದಾರೆ, ಬಟ್ ಇವತ್ತು ನಾನು ತಿನ್ನಕ್ಕೆ ಹೋಗ್ತೀನಿ, ಹೆಂಗಿರುತ್ತೆ ನೋಡೋಣ. ಫಸ್ಟ್ ಹೋಗೋಣ ಗೈಸ್. ನಾವು ಹೋಗುವ ಸೈಕಲ್ ಅಲ್ಲಿ ಅವ್ರು ಅದಲ್ಲಿ ಬಂದ್ರು, ನಾನು ಇದ್ರಲ್ಲಿ ಬಂದಿರ ಸೈಕಲ್ ಅಲ್ಲಿ. ಒಂದು, ಎರಡು, ಮೂರು, ನಾನಪ್ಪ ನಾಲ್ಕು ಸೈಕಲ್ ಹೊಡೆದು ಸುಸ್ತು ಗುರು. ಓನಾಗಿ ನೋಡೋಣ ಹೆಂಗಿದೆ ಹೋಟ್ಲು ಅಂತ. ಫಸ್ಟ್ ಎಷ್ಟು ದೂರ ಹೋಗ್ತೀರಪ್ಪ? ಗಾಡಿ ಇಲ್ಲಿಗೆ ಹಾಕ್ಬೋದು. ಇವ್ರು ನೋಡ್ರೆ ಗಾಡಿ ಅಲ್ಲಿ ನಿಲ್ಸಿದ್ದಂಗೆ ಕರ್ಕೊಬರ್ತಿದ್ದಾರೆ. ಇನ್ನು ಎಷ್ಟು ದೂರಣ್ಣ? ಅಲ್ಲಿ ಯಾವ್ದು ಹೇಳು? KFC ಪಕ್ಕದ್ದು. ಕಾಯ್ಸಿನೇನು ಬಂದು, ಇದು ನಮ್ಮ ಟೆಂಡರ್ ಚಿಕನ್ ಇಂದ ಚಿಕನ್ ತಂದು ಹೋದಾಯ್ತಾ? ಸೊ ಒಂದು ಒಳ್ಳೆ ಕಾಂಬೋ ಆಫರ್ ರೀ, ಒಳ್ಳೆ ನಾನ್ ವೆಜ್ ಇರುತ್ತೆ. ಅನ್ಲಿಮಿಟೆಡ್, ಸಾರಿ ಅನ್ಲಿಮಿಟೆಡ್ ಮಿಸ್ ಆಗಿಬಿಟ್ಟೆ. ನೋಡೋಣ ಹೆಂಗಿರುತ್ತೆ. ಫಸ್ಟ್ ಒಳಗೆ ಬೊಫೆ ಅಂತೆ, ಏನ್ ಬೇಕಾರ ಹಾಕೋಬಹುದು, ಎಷ್ಟು ಬೇಕಾರ ತಿನ್ಬೋದು ಗುರು. ಅದೇ ಖುಷಿ ನನಗೆ. ಹೋಟ್ಲ ಏನು ತೋರಿಸ್ತೀನಿ ಮನೆ. ಯಾ ಸೆಕೆಂಡ್ ಫ್ಲೋರಾ? ಇವತ್ತಿನ ವ್ಲಾಗ್ ಇದೆಯಾ? ಎಸ್, ದಿಸ್ ಇಸ್ ಓನ್ ಐ ಥಿಂಕ್. ಇವರಲ್ವ ಚಿಕನ್ ತಂದು ಹೋಗ್ಬಾರ್ದು. ಎಲ್ಲ ಹೊಟ್ಟೆ ತಿಂದು ಲಾಸ್ಟಿಗೆ ಅವರೇನೋ ಕುಡಿತಿದ್ದಾರೆ. ನಾನೊಂದು ಲಾಸ್ಟ್ ಒಂದು ಸೂಪು ಸೂಪು ಸೂಪು. ಬಟ್ ಟೇಸ್ಟ್ ಅಂತ ಹೇಳಿದ್ದಾರೆ, ನನಗಂತೂ ಟೇಸ್ಟು ಓಕೆ ಇಷ್ಟ ಆಯಿತು. ಬಟ್ ನನಗೆ ತುಂಬ ಇಷ್ಟ ಆಯ್ತು ಇದರ ಐಟಮ್ ಯಾವ್ದು ಸರ್? ಉಳಿಸಿರೋದು ನೋಡಿ ಮೂಳೆ, ನಾಲ್ಕು ಜನಕ್ಕೆ ಇಷ್ಟು. ಇದು ಬಂದು ನಮ್ದು ಹೆಂಗೆ ಗೊತ್ತಾ ಗುರು, ನಾನು ರೆಸಾರ್ಟಲ್ಲಿ ಇರಬೇಕಾದ್ರೆ ಹೆಂಗಿತ್ತು ಸೇಮ್ ಸೇಮ್, ಡಿಫ್ರೆನ್ಸ್ ಏನಿಲ್ಲ. ಇದೊಂದು ರೋಟಿ, ನಾನು ಮತ್ತು ವೈಟ್ ರೈಸು. ನಾವು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿವೆ ಅನ್ಸುತ್ತೆ. ಮತ್ತು ಇದೊಂದು ಮಸಾಲ ಕರ್ಡು, ಮತ್ತು ಇದೊಂದು ಸ್ವೀಟು. ಅಣ್ಣ ಸ್ವೀಟ್ ಟ್ರೈ ಮಾಡಲ್ಲ, ಟ್ರೈ ಮಾಡಲ್ಲ ಬೇಡ ಕಣಪ್ಪ. ಮತ್ತು ನೈಟ್ ನೋಡ್ಗುರು ಇಡ್ಲಿ ಮತ್ತು ದೋಸೆ, ಅದಕ್ಕೆ ವಿತ್ತು ಎರಡು ಚಟ್ನಿ. ಅದು ಬಿಟ್ಟರೆ ನಿಮಗೊಂದು ವೆಜ್ಜು ಸಾಂಬಾರು ದಾಲು ಮತ್ತು ಒಂದು ರಸಮ್. ಅದು ಬಿಟ್ಟರೆ ನಾನ್ ವೆಜ್ಜಲ್ಲಿ ಬಂದರೆ ಫಿಶ್ ಕರಿ, ಫಿಶ್ ಮಸಾಲ ಮತ್ತು ಚಿಕನ್ ಮಸಾಲ. ಕಾಣ್ತಿದ್ಯಾ, ಇದು ಜಾಸ್ತಿ ಇತ್ತು, ನಾವೆಲ್ಲ ಖಾಲಿ ಮಾಡಿದ್ದಕ್ಕೆ ಇಷ್ಟ ಆಗಿ ಬಂದು ಕೂತಿದೆ. ಮತ್ತು ಚಿಕನ್ ಬಿರಿಯಾನಿ ನೂಡಲ್ಸು, ಅದಕ್ಕೆ ಸೈಡ್ಸ್ ಬಂದು ಒಂದು ಕೆಚಪ್ಪು, ಮತ್ತು ಚಿಕನ್ ಕಬಾಬು. ನಾನಂತೂ ಒಂದು ಏನೊಂದು 20 ಪೀಸ್ ಇದ್ದೀನಿ ಬಿಡಿ. ಅದಾದಮೇಲೆ ಚಿಕನ್ ಫ್ರೈ ಆಲ್ಮೋಸ್ಟ್ ಇತ್ತು, ನಮ್ಮ ಇಷ್ಟ ಜನಕ್ಕೆ ಖಾಲಿ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಪೆಪ್ಪರ್ ಚಿಕನ್, ಇದು ನಾನ್ ವೆಜ್ಜು ವೆಜ್ ಐಟಮ್ ನಮ್ದು ಇಷ್ಟು ಕಾಂಬೋ. ಇದು ಇದೆ ಹೊಟ್ಟೆ ಫುಲ್ಲು ನೋಡು, ಮಕ್ಕಳು ತಿನ್ನೋ ಬೋಟಿ ಅಂತೀರೋ ಹುಡುಗರಿಲ್ಲಿ. ಇದು ನಾರ್ಮಲ್ ಗೊತ್ತಿರುತ್ತಲ್ಲ, ರೈತ ಕುಕುಂಬರು ಮತ್ತು ಪಾಪಡು ಮತ್ತು ಇದು ಗ್ರೀನ್ ಚಟ್ನಿ. ಇದೊಂದು ವೆಜ್ಜು ಏನೋ ಟೈಪಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಗ್ರೇಪ್ ಜ್ಯೂಸು, ನಾನು ಟ್ರೈ ಮಾಡಲಿಲ್ಲ, ಕೃಷ್ಣನ ಟ್ರೈ ಮಾಡ್ತು. ಮತ್ತು ಚಿಕನ್ ಸೂಪು, ನಾನು ಇವತ್ತೇ ಫಸ್ಟ್ ಒಬ್ಬರು ಚಿಕನ್ ಸೂಪು ಟ್ರೈ ಮಾಡಿದ್ದು. ಅದು ಬಿಟ್ಟರೆ ಎಗ್ ಆಮ್ಲೆಟ್ ಆಲ್ಮೋಸ್ಟ್ ಖಾಲಿ ಆಗಿದೆ, ಇನ್ನೆಣ್ಣು ಇನ್ನಲ್ಲ ಟೈಮು. ಹೆಂಗಿತ್ತು ಹೆಂಗಿತ್ತು, ಚೆನ್ನಾಗಿತ್ತಾ? ಫೈನಲ್ ಟಚ್ ಐಸ್ ಕ್ರೀಮ್ ಬರ್ತದೆ.
ಬಟ್ ಫೈನಲ್ ಟಚ್ ಇದು ಸ್ಪೂನ್ಸ್ ಬೇಕು ಸ್ಪೂನ್ಸ್. ಗೈಸ್ ಹೋಗುವ, ಹೊಟ್ಟೆ ತುಂಬಾ ಊಟ ಆಯ್ತು. ಇವಾಗ ಮೇನ್ ಏನು ಅಂದ್ರೆ ಸೈಕಲ್. ಊರೇನೋ ಮೂರ್ ಜನ ಇದ್ರಲ್ಲಿ ಬಂದವ್ರೆ, ಅದು ಸ್ಕೂಟಿಲಿ, ನಾನು ಒಬ್ಬನೇ ಸೈಕಲ್ ಬಂದಿರೋದು. ಸೈಕಲ್ ಅಂದ್ರೆ ರಾಹುಲ್ ಮೆಟ್ಟಲೇ ಹೊಡಿತಾನೆ ಇವತ್ತು ನನಗೆ. ಗೈಸ್ ಏನ್ ಗೈಸ್, ಇದು ಈ ಪಾರ್ಟಿ ಐಟ್ ಇದೆ ಬಿಲ್ಡಿಂಗು ಮರ ಮರ ಇದೆ. ಇದು ಪ್ಯೂರ್ ನಾನ್ ವೆಜ್ ಅಂತ ಹಾಕಿರ್ಬೇಕು, ವೆಜ್ ಅಲ್ಲ ಅದು. ಆದ್ರೂ ನೈಟ್ ಮಸ್ತಾಗಿದೆ ಮಾತ್ರ ವೆದರ್, ಮಳೆ ಬಂದು ಹೋಗಿರೋದಕ್ಕೂ. ಬಟ್ ಲಾಸ್ಟಿಗೆ ಕೊಟ್ರಲ್ಲ ಐಸ್ ಕ್ರೀಮು, ಅದೊಂದು ನನಗೆ ಇಷ್ಟ ಆಯಿತು ಮಾತ್ರ, ಫ್ಲೇವರ್ ಸಾಕಾಗಿತ್ತು. ಸೈಕಲ್ ಇದೆ ಅಣ್ಣ, ನನಗೆ ಸೈಕಲ್ ಕಾಣ್ತು ಅಲ್ಲಿ, ಸೈಕಲ್ ಇದೆ ಸಾಕು. ಮಿಸ್ ಆಗಿ ಏನಾದ್ರು ಸೈಕಲ್ ಯಾವನೋ ಒತ್ಕೊಂಡು ಹೋಗಿದ್ರೆ ನಂದು ಹೆಂಗಾಗಿ ಏನಣ್ಣರು. ನಮಗೆ ಇವಾಗ ಇದು ಯೂಸ್ ಇಲ್ಲ, ಬನ್ನಿ ಅಬ್ಬ. ಇವಾಗ ಇವ್ರು ಇದಲ್ಲಿ ಹೋದ್ರೆ ನಾನು ಇದಲ್ಲಿ ಮಸ್ತಾಗಿ ಆರಾಮಾಗಿ ಸೈಕಲ್ ಹೊಡ್ಕೊಂಡು ಕರಗಿಸ್ಕೊಂಡು ಓಣ. ಗೈಸ್ ನಾವು ಹೋಗುವ ಸೈಕಲಲ್ಲಿ, ಅಯ್ಯೋ ಬೀಚ್ಕೊಳ್ರು ಇವರೆಲ್ಲ ಹೋದ್ರು. ಈ ರೋಡು ಹೋಗಿ ರೈಟು ಸ್ಟ್ರೈಟು ಇದೆಲ್ಲ ಹೋಗೋಣ. ಇದಾದ ಹೊಸ ರೋಡಲ್ಲೆಲ್ಲ ಹೇಳ್ತೀಯಾರ ಗೈಸ್, ಇದು ಹೆಂಗೆ ಹೋಗೋದು ಗೊತ್ತಿಲ್ಲ ರೋಡಲ್ಲಿ. ಇದರಲ್ಲಿ ನೈಟ್ ಔಟು ಸೈಕಲಲ್ಲಿ ಬ್ಲಾಕ್ ಮಾಡಂಗೆ ಆಯ್ತಪ್ಪ. ಯಾವುದೋ ರೂಟ್ ಇದೆ ಹೋಗೋಣ ಅಂತ ಹೇಳಿ ನಾನು ನೋಡಿ ಒಬ್ಬನೇ. ಇವ್ರನ್ನ ಮುಂದೆ ಬಿಡೋಣ ಇರಿ, ಎಲ್ಲಿ ಏನು ಗೊತ್ತಿಲ್ಲ. ಎಲ್ಲಣ್ಣ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತೀಯಾರ ಇವರು. ಇಲ್ಲಿ ನೋಡಿ ಇಲ್ಲಿ ಇವ್ರು ಮೂರು ಜನ. ಆದರೂ ಇದರ ಸೈಕಲಲ್ಲಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬ್ಲಾಗ್ ಮಾಡೋದು ಕಷ್ಟ. ಇದು ಯಾವ ರೋಡು ಅಂದರೆ ಓ ಇಲ್ಲಿಗೆ ಬಂದ್ವಾ. ಓಕೆ ಇದು ಶಾರ್ಟ್ಕಟ್ ಆಯ್ತು, ಹೆವಿ ಶಾರ್ಟ್ಕಟ್ ಆಯ್ತು ಗೈಸ್. ಇದು ಇದು ನಮ್ಮದು ಯಾವುದಪ್ಪ ಕೆನರಾ ಬ್ಯಾಂಕ್ ರೋಡು. ಓ ಓಕೆ ಗೊತ್ತಾಯ್ತು ಈಗ. ಓಕೆ ಗೈಸ್ ಬ್ಲಾಗ್ ಎಂಡ್ ಮಾಡೋಣ. ವಿಡಿಯೋ ಏನಾದ್ರು ಇಷ್ಟ ಆಗೋಕ್ಕಿಂತ ಅನ್ನೋಕ್ಕಿಂತನೂ ಯಾರಾದರೂ ಈ ನಿಯರ್ ಸರ್ಕಲಲ್ಲಿ ಸರೌಂಡಿಂಗಲ್ಲಿ ಇದ್ದರೆ ಆ ಒಂದ್ಸಲ ಆ ಹೋಟೆಲ್ನ ವಿಸಿಟ್ ಮಾಡಿ, ಮಾತ್ರ ವರ್ತ್ ಇದೆ ಮಾತ್ರ. ಯಾಕೆಂದರೆ ಅನ್ಲಿಮಿಟೆಡ್ ಫುಡ್ಡು, ಪ್ರೈಸ್ ಏನು ಅಂತ ಎಲ್ಲ ನಾನು ಡೀಟೇಲ್ಸ್ ಹಾಕ್ತೀನಿ. ಬಟ್ ಫುಡ್ ಮಾತ್ರ ನನಗೆ ಹೆವಿ ಇಷ್ಟ ಆಯಿತು. ನಾನಂತೂ ಹೊಟ್ಟೆ ತುಂಬ ತಿಂತೀನಿ, ಎಲ್ಲದನ್ನು ಟ್ರೈ ಮಾಡಿದೆ, ಯಾವುದನ್ನು ಬಿಟ್ಟಿಲ್ಲ ನಾನು. ಬಟ್ ಈ ವ್ಲಾಗ್ನ ಎಂಡ್ ಮಾಡೋಣ. ಇನ್ನೊಂದು ವ್ಲಾಗ್ ಏನಾದ್ರು ಮಾಡ್ತೀನಿ ಅಂದರೆ ಐ ಥಿಂಕ್ ನನ್ನ ಬೇಬಿ ಬಗ್ಗೆನೇ, ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸಿಗೋಣ ಗೈಸ್.